ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ ಗೆ ಸ್ವಾಗತ. ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಾಧನ ಸಮನ್ವಯ ಭಗೀರಥ ಪೀಠ, ಜಕಲ್ಗಿ ಕ್ರಾಸ್, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಭಗೀರಥ ಪೀಠ ಮತ್ತು ಸಹೃದಯಿ ಮಠಾಧೀಶರ ಒಕ್ಕೂಟದ ಸಹಯೋಗದೊಂದಿಗೆ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಭಗೀರಥ ನಂದಪುರಿ ರಾಂಪುರಹಳ್ಳಿ ಭಗೀರಥ ಉಪ್ಪಾರ ಸಮಾಜದ ವತಿಯಿಂದ ಪಟ್ಟಾಭಿಷೇಕ ಮತ್ತು ಕಿರೀಟ ಧಾರಣೆ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಎಲ್ಲಾ ಸಮಾಜದ ಮಠಾಧೀಶರು, ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಕೊಲ್ಲಾಪುರ, ಶ್ರೀ ಭಾರ್ಗವನಂದ ಸ್ವಾಮಿಗಳು ಹುಲಿಕಟ್ಟಿ, ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಶಂಕರಾರೂಢ ಮಹಾಸ್ವಾಮಿಗಳು, ಶ್ರೀ ಅಂತರಾಮ ಸ್ವಾಮಿಗಳು ಈ ಸಂದರ್ಭದಲ್ಲಿ ಮಠಾಧೀಶರು ಮತ್ತು ಗಣ್ಯ ವ್ಯಕ್ತಿಗಳು ಮಾತನಾಡಿದರು. ಭಾರತ ದೇಶ ಬೃಹತ್ ಸಂವಿಧಾನ ಹೊಂದಿರುವ ಎಲ್ಲ ಧರ್ಮೀಯರ ಭಾವೈಕ್ಯತೆಯ ನಾಡು. ಒಂದು ಸಮುದಾಯ ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಧಾರ್ಮಿಕ ಕೇಂದ್ರಗಳಿಂದ ಮಾತ್ರ ಎಂಬುದು ಸತ್ಯವಾದ ಮಾತು. ಒಂದು ಪೀಠದಿಂದ ಸಮಾಜವನ್ನ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಆದ ಕಾರಣ ಬಹುದಿನಗಳ ನಿರೀಕ್ಷೆಯಂತೆ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದಲ್ಲಿ ಭಗೀರಥ ಪೀಠಗಳು ಪುನರ್ ನಿರ್ಮಾಣಗೊಳ್ಳುತ್ತಿವೆ. ಕಲ್ಯಾಣ ಕರ್ನಾಟಕ ಭಗೀರಥ ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮಿಗಳು, ಅಖಿಲ ಭಾರತ ಉಪ್ಪಾರ ಗುರುಪೀಠ ರಾಂಪುರಹಳ್ಳಿ, ಚಿತ್ತಾಪುರ ತಾಲೂಕು ಕಲಬುರಗಿ ಜಿಲ್ಲೆ, ಹಾಗೆ ಉತ್ತರ ಕರ್ನಾಟಕದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಚಿಕ್ಕಲಕ್ಕಿ ಕ್ರಾಸ್, ಭಗೀರಥ ತಪ್ಪೋವನ ಈ ಎರಡು ಪೀಠಗಳ ಪಟ್ಟಾಭಿಷೇಕ ನಿಮಿತ್ತವಾಗಿ ಈ ಎರಡು ಪೀಠಗಳ ಪಟ್ಟಾಭಿಷೇಕವನ್ನು ಜರುಗಿಸಿದರು. ಮುಂದಿನ ದಿನಗಳಲ್ಲಿ ಸೋದರ ಸಮಾಜಗಳ ಹಾಗೆ ಅನೇಕ ಪೀಠಗಳನ್ನು ಸ್ಥಾಪಿಸಿಕೊಂಡು ಆಯಾ ಸ್ಥಳೀಯ ಕುಲ ಬಾಂಧವರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ನ್ಯಾಯ ಒದಗಿಸಿಕೊಡುವುದರ ಜೊತೆಗೆ ಸಮಗ್ರ ಸಮಾಜದ ಅಭಿವೃದ್ಧಿ ಯೋಜನೆಗಳನ್ನ ಹಾಗೂ ಪ್ರಮುಖವಾಗಿ ನಮ್ಮ ಸಮಾಜದ ಯುವ ನಾಯಕರನ್ನ ರಾಜಕೀಯ ರಂಗದಲ್ಲಿ ಗುರುತಿಸಿ ಅವರ ಮುಖಾಂತರವಾಗಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅದಕ್ಕೆ ಕಾರಣ ವಿಭಾಗವಾರು ಪಂಚಪೀಠಗಳ ಅಂಗ ಬಹಳ
ಕುಮಾರರ ಇನ್ನು ಮುಂದೆ ನಾವು ಶಾಲೆಗೆ ಚಕ್ರ ಕಟ್ಟಿಕೊಂಡು ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕು ಮತ್ತು ಗ್ರಾಮಗಳಿಗೆ ನಾವು ಬರ್ತೇವೆ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಹೇಳಿ ಇವತ್ತು ದಿವಸ ಎದೆ ತಟ್ಟಿ ನಿಂತಿದ್ದಾರಲ್ಲ, ಇವತ್ತು ಇಂಥ ಪೂಜೆ ನಾವು ಇನ್ನೊಂದು ಜೋರದ ಚಕ್ರದ ಮೂಲಕ ಅಭಿನಂದಿಸ್ತೇವೆ. ಯಾಕಪ್ಪ ಅಂತಂದ್ರೆ ಬಹಳ ನೋವಿದೆ, ನಾವು ನಾವು ಥರ್ಡ್ ಫೋರ್ತ್ ಜನರೇಷನ್ ಈಗ ನಾವು ಯುವಕರು ಬಹಳ ಹಿರಿಯರು ಸಹಿತ ತಮ್ಮ ದುಡ್ಡು ಸಮಯ ಆಯುಷ್ಯ ಸಹಿತ ಹಾಳು ಮಾಡ್ಕೊಂಡ್ರೆ ಇವತ್ತು ದಿವಸ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಉಪ್ಪಾರು ಒಗ್ಗಟ್ಟಾಗ್ತಾ ಇಲ್ಲ, ಇನ್ನೂಟಿ ಇಲ್ಲ, ಇನ್ನೂಟಿ ಇಲ್ಲ, ಏನು ನಮ್ಮ ಆಯುಷ್ಯ ಮುಗಿತು, ಸಮಯನೂ ಹೋಯ್ತು, ದುಡ್ಡು ಹೋಯ್ತು, ಏನ್ ಮಾಡೋ ಅಂತ ಚಿಂತೆಯಲ್ಲಿದ್ದಾಗ ಆ ಭಗವಂತನೇ ಭೂಮಿ ಅನ್ಕೋತೀನಿ. ಅದು ಈ ವಿಪೂರ್ಣ ಪೂಜೆನಲ್ಲಿ ಒಂದು ಏನೋ ಒಂದು ವಿಚಾರಣಾ ರಾಜ್ಯ ಉಪ್ಪಾರ ಮಹಾಸಭಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತಿನ ದಿವಸ ಇಲ್ಲಿ ಏನು ಎರಡು ಗುರುಗಳದು ಪಟ್ಟಾಭಿಷೇಕ ಮತ್ತು ಕಿರೀಟಧಾರಣೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಇಲ್ಲಿ ಎಲ್ಲ ನೆರೆದಿರೋ ಜನ ತಮ್ಮ ತನು ಮನ ಧನ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿ ತಮ್ಮ ಪ್ರೋತ್ಸಾಹ ನೀಡಿದ್ದಾರೆ. ಇದೇ ರೀತಿ ಈಗಾಗಲೇ ನಮ್ಮ ಹಿರಿಯರು ಹೇಳಿದ ಹಾಗೆ ಇನ್ನೂ ಹತ್ತು ಹಲವು ಕಡೆ ಇದೇ ಕಾರ್ಯಕ್ರಮ ನಡೀಬೇಕು. ಇದರಿಂದ ನಮ್ಮ ಉಪ್ಪಾರ ಬಾಂಧವರಿಗೆ ನಿಜವಾಗ್ಲೂ ತುಂಬಾ ಸಹಾಯ ಆಗೋದಿದೆ. ಯಾಕೆ ಅಂತಂದರೆ ಗುರು ಹಿರಿಯರು ಕೊಡೋ ಮಾರ್ಗದರ್ಶನದಿಂದಾನೇ ಈಗಾಗಲೇ ನಮ್ಮಲ್ಲಿ ಏನು ಒಂದು ಕುಂದು ಕೊರತೆ ಇದೆ, ಒಗ್ಗಟ್ಟಿಲ್ಲ, ಎಲ್ಲರೂ ಒಗ್ಗಟ್ಟಾಗಬೇಕು ಅಂತಾರೆ, ಅದು ಹೇಗೆ ಆಗತ್ತೆ ಅನ್ನೋದು ಆ್ಯಕ್ಚುಲಿ ನಮ್ಮ ಗುರು ಹಿರಿಯರುಗಳು ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಹೇಗೆ ತಾಳ್ಮೆಯಿಂದ ಇರಬೇಕು, ಅನುಸರಿಸ್ಕೊಂಡು ಹೋಗಬೇಕು. ಈಗ ಒಂದು ಮನೆಯಲ್ಲಿ ಹೇಗೆ ಒಂದು ಹಿರಿಯರು ಹೇಳೋ ಮಾತನ್ನು ನಾವು ಹಾಕಿ ಕೇಳ್ತೀವಿ, ಅದೇ ಥರ ನಾವು ನಮ್ಮ ಗುರುಗಳ ಮಾತಿಗೆ ಅಷ್ಟೇ ಬೆಲೆ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ಸೊ ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿನ ಮುಂದೆ ನಾವು ಬೆಳೆಸ್ಕೊಂಡು ಹೋಗಬೇಕು. ಉಪ್ಪಾರಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತಂದರೆ ಅದು ಮಠಗಳಿಂದ ಮತ್ತು ನಮ್ಮ ಗುರುಗಳಿಂದಲೇ ಸಾಧ್ಯ. ಸೊ ಹಾಗಾಗಿ ಇವತ್ತಿನ ದಿನ ನಡೆದಿರೋ ಒಂದು ಕಾರ್ಯಕ್ರಮ ನಮಗೆ ನಿಜವಾಗ್ಲೂ ಬಹಳ ಸಂತೋಷ ಕೊಟ್ಟಿದೆ, ಮತ್ತು ಇದಕ್ಕೆ ಎಲ್ಲ ಪಾತ್ರಧಾರಿಗಳಾಗಿರೋರ್ಗೆಲ್ಲರಿಗೂ ನನ್ನ ಧನ್ಯವಾದ. ಮಹಿಳೆಯರಿಗೆ ಅವರಿಗೆ ಸಂದೇಶ ಕೊಡೋದು ಏನಂತ ಅಂತಂದರೆ, ಈಗ ಮುಂಚೆ ಇದು ಪುರುಷ ಪ್ರಧಾನ ಸಮಾಜ ಅಂತೂ ಅಲ್ಲವೇ ಅಲ್ಲ, ನಾವು ಹೆಣ್ಣು ಮಕ್ಕಳನ್ನು ಎಲ್ಲ ಫೀಲ್ಡಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಈಗಾಗಲೇ ಸಾಧನೆಯನ್ನು ಮಾಡಿದ್ದೀವಿ, ಒಳ್ಳೆ ಹೆಸರನ್ನು ತಗೊಂಡಿದ್ದೀವಿ, ಇದು ಇನ್ನೂ ಹೆಚ್ಚಾಗಬೇಕು. ಸೊ ಇದು ಹೆಚ್ಚಾಗಬೇಕಂದ್ರೆ ಹೇಗೆ, ಅದು ನಮ್ಮ ಗುರುಗಳು ಆ್ಯಕ್ಚುಲಿ ಆ ಒಂದು ಮೆಸೇಜ್ನ ಕೊಡಬೇಕು, ಆ ಒಂದು ಸಂದೇಶನ ಕೊಡಬೇಕು. ಹೇಗೆ ನಮ್ಮ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಹೇಗೆ ಅವಳು ಮನೆಯಲ್ಲಿ ಒಂದು ಮನೆಯ ಮೊದಲ ಪಾಠಶಾಲೆ ಅನ್ನೋದು ನಮಗೆಲ್ಲರಿಗೂ ತಿಳಿದೇ ಇದೆ, ಅದೇ ರೀತಿ ಹೆಣ್ಣು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನು ತೋರಿಸೋ ಶಕ್ತಿ ನಮ್ಮಲ್ಲಿದೆ. ಹೆಣ್ಣು ಒಂದು ಶಕ್ತಿ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಂಡೇ ಒಪ್ಕೊಳ್ತೀವಿ. ಯಾಕಂದರೆ ನೀವು ಎಷ್ಟು ನದಿಗಳ ಹೆಸರು ಹೇಳಿದ್ರೂ ಅದೆಲ್ಲ ಒಂದು ಹೆಣ್ಣಿನ ಹೆಸರೇ ಇರೋದು, ನೀವು ಬೆರಳೆಣಿಕೆ ಅಷ್ಟೇ ಮಾತ್ರ ಅದು ಹೆಣ್ಣಿನ ಹೆಸರು ಇಲ್ಲ. ಸೊ ಹಾಗಾಗಿ ಹೆಣ್ಣಿಗಿರೋ ಶಕ್ತಿ ಖಂಡಿತ ಆ ಶಕ್ತಿ ನಮ್ಮ ಉಪ್ಪಾರ ಸಮಾಜ ಮುಂದೆ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಈಗಾಗಲೇ ಮಹಾಸಭಾ ಬಹಳ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಮಹಿಳೆಯರಿಗೆಲ್ಲ ಕೊಡ್ತಾ ಬಂದಿದೆ. ನಾವೆಲ್ಲರೂ ಇಷ್ಟು ದಿನ ಏನು ಹೇಳ್ತಾರೆ ಬಿಹೈಂಡ್ ದ ಸ್ಕ್ರೀನ್, ನಾವು ತೆರೆಮರೆ ಹಿಂದೆ ಇದ್ದುಕೊಂಡು ಗಂಡಸರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ವಿ, ಇವತ್ತಿನ ದಿನ ಮುಂದೆ ಬಂದು ನಾವು ಈ ಥರ ಮಾಡಬೇಕು ಅಂತಂದರೆ ಖಂಡಿತ ಇದರಲ್ಲಿ ಮಹಾಸಭಾದ ಪಾತ್ರ ಬಹಳ ದೊಡ್ಡದಿದೆ. ಸೊ ನಂಗೆ ಬಹಳ ಸಂತೋಷ ಇದೆ, ನಾನು ಒಂದು ಮಹಾಸಭಾದ ಪರಿವಾರದ ಒಂದು ಪಾರ್ಟ್ ಆಗಿದ್ದೀನಿ ಅನ್ನೋದು ನಂಗೆ ತುಂಬ ಸಂತೋಷ ಇದೆ. ಕವಿತಾ ರಾಜೇಶ್ ದರ್ಯಪ್ಪಗೌಡ. ಇವತ್ತಿನ ದಿವಸ ಉಪ್ಪಾರ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಸುಸಂದರ್ಭ ಶುಭ ಗಳಿಗೆ ಬಂದಿದೆ. ಅದಕ್ಕೆ ಸಾಕ್ಷಿ ನಮ್ಮ ಉಪ್ಪಾರ ಕಣ್ಮಣಿ, ಉಪ್ಪಾರ ಏಳಿಗೆಗೆ ಶ್ರಮಿಸಿದಂಥ ಏಕೈಕ ವ್ಯಕ್ತಿ ಶ್ರೀಯುತ ಎಚ್ ಸಿ ನೀರಾವರಿಯವರು ಸಾಕ್ಷಿಯಾಗಿದ್ದಾರೆ. ಈರ್ವರು ಪೂಜ್ಯರು, ಉಭಯ ಪೂಜ್ಯರು ಶ್ರೀ 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 ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿಗಳ ಒಂದು ಪಟ್ಟಾಭಿಷೇಕ ಮತ್ತು ಕಿರೀಟಧಾರಣೆ ಈ ಕಾರ್ಯಕ್ರಮ ಈ ನಮ್ಮ ಹಿರಿಯರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಈ ನಾಡಿನ ಈ ಭಾಗದ ಪ್ರಸಿದ್ಧ ಪೂಜ್ಯರಾದಂಥ ಶ್ರೀ ಕಣ್ಣೇರಿ ಮಠದ ಪೂಜ್ಯರ ಒಂದು ದಿವ್ಯ ಹಸ್ತದಿಂದ ಈ ಒಂದು ಪಟ್ಟಾಭಿಷೇಕ ಮತ್ತು ಕಿರೀಟಧಾರಣೆ ನಡೆಯಿತು. ಬಂಧುಗಳೇ, ನಾನು ಹೇಳೋದಿಷ್ಟೇ, ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಒಂದು ನಮ್ಮ ನೀರಾವರಿ ಸಾಹೇಬರಾಗಿರ್ಬೋದು, ಶ್ರೀಯುತ ಸುರೇಶ್ ಲಾತೂರವರಾಗಿರ್ಬೋದು, ಇನ್ನೂ ಹಲವಾರು ನಮ್ಮ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷರ ಒಂದು ಕನಸಿತ್ತು, ಈ ಭಾಗದ ಎಲ್ಲ ಹಿರಿಯರ ಒಂದು ಕನಸಿತ್ತು. ಏನಪ್ಪ ಅಂತಂದರೆ ಸುಮಾರು 50 ಲಕ್ಷ ಜನಸಂಖ್ಯೆ ಇರುವಂಥ ಉಪ್ಪಾರ ಸಮಾಜ 30 ಜಿಲ್ಲೆಗಳಲ್ಲಿ ಹರಿದು ಹಂಚೋಗಿದೆ. ಈ ಸಮಾಜನ ಕಟ್ಟಿ ಒಂದುಗೂಡಿಸಿ ಜಾಗೃತಿ ಮೂಡಿಸಿ ಸಮಾಜಕ್ಕೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ತರಬೇಕಾದ್ರೆ ಅದು ಒಂದೇ ಮಠದಿಂದ ಸಾಧ್ಯ, ಪಂಚಪೀಠಗಳ ನಿರ್ಮಾಣ ಆಗಬೇಕು. ನಮ್ಮ ಹಿರಿಯರು ಹೇಳಿದ್ರು ಇನ್ನೂ 10 ಪೀಠ ಮಾಡೋಣ ಅಂಥೇಳಿ. ಆ ಮಠದಲ್ಲಿ ಕೆಲಸ ಆಗಬೇಕಾದ್ರೆ ನಾವೆಲ್ಲರೂ ಸಮಾಜದವರು ಬಾಂಧವರು ಒಂದಾಗಿ ಆ ಪೀಠಗಳನ್ನು ನಿರ್ಮಾಣ ಮಾಡುವಂಥ ಒಂದು ಕನಸನ್ನು ಕಂಡಿದ್ರು. ಆ ಕನಸು ಈ ವರ್ಷ 2022 ನನಸಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಕಾರಣೀಭೂತರು ನಮ್ಮ ಶಿವಾನಂದ ಮಹಾಸ್ವಾಮೀಜಿಗಳು ಮತ್ತು ನಮ್ಮ ಯಾದಗಿರಿಯ ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳು ಎದೆ ತಟ್ಟಿ ನಿಂತಿದ್ದಾರೆ. ಏನಾಗಲಿ ಬಂಧುಗಳೇ, ನಿಮ್ಮ ಉದ್ಧಾರಕ್ಕಾಗಿ, ನಿಮ್ಮ ಒಂದು ಶ್ರಮಕ್ಕೆ
ಒಂದು ಫಲ ಸಿಗಲಿಕ್ಕೆ ನಾವು ಎಲ್ಲರೂ ಕಾವಿ ಧರಿಸಿದ್ದೀವಿ. ನಾವು ಇವತ್ತಿನಿಂದ ಈ ಪಟ್ಟಾಭಿಷೇಕ ಮಾಡಿದಂಥ ದಿನದಿಂದ ನಾವು ಕಾಲಿಗೆ ಚಕ್ರ ಕಟ್ಟಿ ದಿನನಿತ್ಯ ಜಿಲ್ಲೆ ತಾಲೂಕು ಗ್ರಾಮಗಳಿಗೆ ಭೇಟಿ ಕೊಟ್ಟು ಉಪಹಾರ ಜಾಗೃತಿಗಾಗಿ ನಾವೆಲ್ಲರೂ ಶ್ರಮಿಸ್ತೀವಿ ಅಂಥೇಳಿ ಇವತ್ತಿನ ದಿವಸ ಪೂಜ್ಯ ಗುರುಗಳು ಪಟ್ಟಾಭಿಷೇಕ ಮಾಡಿಕೊಂಡಿದ್ದಾರೆ. ಉಪಹಾರ ಬಾಂಧವರಲ್ಲಿ ನಾನು ಮತ್ತು ಯುವ ಮಿತ್ರರಲ್ಲಿ ಇವತ್ತಿನ ದಿವಸ ಮಹಿಳಾ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ, ಈ ಇರುವರು ಪೂಜ್ಯರು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ನಮ್ಮ ಈ ಹೈದರಾಬಾದ್ ಕರ್ನಾಟಕ ಕಿತ್ತೂರು ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಈ ಭಾಗದ ಜನರಿಗೆ ಅಷ್ಟೇ ಅಲ್ಲ ರಾಜ್ಯದ ತುಂಬ ನಡೆದು ನಮ್ಮ ನೀರಾವರಿ ಸಾಹೇಬರು ಇನ್ನೊಮ್ಮೆ ಈ ಭಗೀರಥ ಜ್ಯೋತಿಯನ್ನು ಈ ಈರೋರು ಪೂಜ್ಯರ ಮೂಲಕ ಮಾಡಿ ಉಪಹಾರ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಮಾಡುವ ಒಂದು ಕನಸು ನಾವೆಲ್ಲರೂ ನಡೆಸ್ಕೊಳ್ಳೋಣ ಅಂತ ಹೇಳ್ತಾ ದಯವಿಟ್ಟು ಇಬ್ಬರು ಪೂಜ್ಯರ ಆಶೀರ್ವಾದ ತಾವೆಲ್ಲರೂ ಪಡೆದುಕೊಳ್ಬೇಕು. ಈ ಭಗೀರಥ ಪೀಠ ಚಿಕ್ಕಲಿಕೆ ಪೀಠ ಇರ್ಬೋದು, ರಾಮಾಪುರ ಪೀಠ ಇರ್ಬೋದು, ಇದು ಭಗೀರಥ ಪೀಠ ಅಷ್ಟೇ ಅಲ್ಲ ಸಾರ್ವಜನಿಕರ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಪ್ರವಾಸಿ ಕೇಂದ್ರ ಆಗಿ ಹೊರಹೊಮ್ಮಲಿ ಅಂತೇಳಿ ನಾವೆಲ್ಲರೂ ಶುಭ ಆಶೀರ್ವಾದ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯುವಕರಾಗಿರ್ಬೋದು, ಮಹಿಳಾ ಮುಖಂಡರಾಗಿರ್ಬೋದು, ಹಿರಿಯರ ಮಾರ್ಗದರ್ಶನದಲ್ಲಿ ಪೂಜ್ಯರ ಒಂದು ಸಲಹೆ ಮೇರೆಗೆ ಆಶೀರ್ವಾದ ಮೇರೆಗೆ ನಾವೆಲ್ಲರೂ ಹಗಲಿರಲು ಬೆನ್ನಿಗೆ ಬೆನ್ನಿಗೆ ಕೊಟ್ಟು ತನು ಮನದಾನದಿಂದ ನಾವೆಲ್ಲರೂ ಆ ಸಹಕಾರ ನೀಡ್ತು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾಗ್ಯರಾಜ. ನೀವೊಬ್ಬರು ರಾಜ್ಯಾಧ್ಯಕ್ಷ